ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳನ್ನ ಫಾಲೋ ಮಾಡೋರು ತುಂಬಾ ಜನ ಇದ್ದಾರೆ. ಅದರಲ್ಲೂ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂತಾನೆ ಪ್ರಸಿದ್ಧವಾಗಿರೋಂಥವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡ್ಸ್ಕೊಂಡು ಬರೋಣ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಪುನೀತ್ ರಾಜ್ಕುಮಾರ್ ಅಂದ್ರೆ ದೇವರು ಎಲ್ರಿಗೂ. ಇವತ್ತು ದೇವ್ರ ದರ್ಶನ ಮಾಡೋಕ್ಕೆ ಬಂದಿದ್ದೀನಿ ನಾನು. ನಾನು ತುಂಬ ವರ್ಷಗಳಿಂದ ಅವರಾಗಿ 2002 ಹೇಗೆ ಪುನೀತ್ ರಾಜ್ಕುಮಾರಾಗಿ ಕಾಣ್ತಾರಂತ ಯಾವಾಗ ಜನ ಪ್ರೀತಿ ಕೊಟ್ಟು ಅಭಿಮಾನ ಕೊಟ್ಟರು ಅವತ್ತಿಂದ ಎಲ್ಲರೂ ಕರೆದು ವೇದಿಕೆಗಳನ್ನ ಕೂಡ ಕೊಟ್ಟರು. ಎಲ್ಲ ಕಡೆ ಕೂಡ ಅವರಾಗಿ ಕಾರ್ಯಕ್ರಮಕ್ಕೆ ಹೋಗ್ತಾಯಿರ್ತೀನಿ. ವೇದಿಕೆಯಲ್ಲಿ ಅವರು ಹಾಡಾಡಿ ಡ್ಯಾನ್ಸ್ ಮಾಡಿ ಅವ್ರ ಡೈಲಾಗ್ಗಳನ್ನ ಹೇಳಿ ರಂಜಿಸ್ತೀನಿ. ಜನ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ಹಾಗೆ ಅಪ್ಪು ಬಸ್ ಕೂಡ ನಾನು ಭೇಟಿಯಾಗಿದೆ. ಭೇಟಿಯಾದಾಗ ನಮ್ಮ ಸಕಲೇಶ್ಪುರಿಗೆ, ನನ್ನ ಊರು ಸಕಲೇಶ್ಪುರ, ಸಕಲೇಶ್ಪುರಿಗೆ ಬಂದಿದ್ದರು ಪರಮಾತ್ಮ ಶೂಟಿಂಗು. ಅಲ್ಲಿ ಕೂಡ ಅವ್ರನ್ನ ಭೇಟಿಯಾಗಿ ನಾನು ಆಲ್ಬಮ್ ಎಲ್ಲ ತೋರಿಸಿದಾಗ ನಿನ್ನ ಕಲೆ ಇದೆ ಬೆಳಿಬೇಕು ಅಂತೆಲ್ಲ ಆಶೀರ್ವಾದ ಮಾಡಿದರು. ಅಷ್ಟು ತುಂಬ ಸಂತೋಷ. ನಾನು ಇವತ್ತು ಎಲ್ಲ ಕಡೆ ರಾಜ್ಯದೆಲ್ಲೆಡೆ ಕಾರ್ಯಕ್ರಮಗಳಿಗೆ ಹೋಗ್ತಾಯಿರ್ತೀನಿ. ನನಗೆ ಒಂದು ದುಃಖದ ವಿಷಯ ಏನಪ್ಪ ಅಂದರೆ ಎಲ್ಲ ಕಡೆ ಎಲ್ಲ ಪ್ರೀತಿಯಿಂದ ಭಾಸ್ನ ಎಲ್ಲೋ ಒಂದು ಕಡೆ ಅಪ್ಪು ಸಾರಿದ್ದಾರೆ. ಅವ್ರನ್ನ ನೋಡಬೇಕು, ಬಂದೇ ಬರ್ತಾರೆ ಬಂದೇ ಬರ್ತಾರೆ ಅಂತ ಇವತ್ತು ಕೂಡ ಕಣ್ಣೀರು ಹಾಕ್ಕೊಂಡು ಕಾಯ್ತಿದ್ದಾರೆ. ಆ ನೋವನ್ನ ವೇದಿಕೆ ಮೇಲೆ ನಾನು ಬರಬೇಕಾದ್ರೆ ಆ ನೋವನ್ನ ನಾನು ಮುಚ್ಚಿಟ್ಟು ಅವ್ರು ರಂಜಿಸ್ಬೇಕಾಗುತ್ತೆ. ಬಂದಿರ್ತೀನಿ ನಾನು ಭಾಸ್ತಾರೆ ವೇದಿಕೆ ಮೇಲೆ ಬಂದಿರ್ತೀನಿ, ಬಟ್ ಜನಗಳ ಮುಂದೆ ನಿಂತು ಅವ್ರ ಹಾಡುಗಳನ್ನ ಕೇಳಿ ಅವರ ಧ್ವನಿಗಳನ್ನ ಕೇಳಿ ವಿಶಾಲ ಹಾಕ್ತಿದ್ದಾಗ ಪಾ ದೇವ್ರು ಯಾಕಪ್ಪ ತುಂಬ ವರ್ಷಗಳಿರಬೇಕಾದಂಥ ಭಾಸ್ನ ಕರ್ಕೊಂಡ್ಬಿಟ್ರಲ್ಲ, ಯಾಕೆ ಹಿಂಗೆ ಆಗ್ಬಿಡ್ತು ದೇವರಿಗೆ ಒಂದು. ಇವತ್ತು ಕೇಳಿದ್ರೆ ನೀವೆಲ್ಲ ದೇವ್ರನ್ನ ಇವತ್ತು ಯಾರು ದೇವ್ರ ನಮ್ಮ ಮುಂದೆ ಬಿಟ್ಬಿಟ್ಟಿದ್ದಾರೆ. ಇನ್ನೊಂದು ವಿಷಯ ಹೇಳಬೇಕಂದ್ರೆ ಇವತ್ತು ದೇವ್ರ ಫೋಟೋ ಅಪ್ಪು ಸರ್ ಫೋಟೋ ಇಟ್ಟರೆ ಅಪ್ಪು ಸರ್ ಫೋಟೋಗೆ ಕೈ ಮುಕ್ಕೊಂಡು ಹೋಗ್ತಿದ್ದಾರೆ ಜನ. ಯಾಕಂದರೆ ಅವರು ಇವತ್ತು ಮಾಡಿದಂಥ ಒಳ್ಳೆ ಕೆಲಸಗಳು ಕೊನೆಕ್ಷಣಗಳಲ್ಲಿ ಕಂಡಿದ ತಕ್ಷಣ ಜನಗಳಿಗೆ ಅನಿಸ್ಬಿಡ್ತು ನಿಜವಾದ ರೂಪದಲ್ಲಿ ಮಾನವ ರೂಪದಲ್ಲಿ ಒಬ್ಬರು ದೇವರು ಈ ನಮ್ಮ ಕರ್ನಾಟಕದಲ್ಲಿ ಹುಟ್ಟು ಬಂದ್ರಲ್ಲ ಅನ್ನೋದು ನಿಜವಾಗ್ಲು. ದೊಡ್ಡ ಮನೆ ಅನ್ನೋದೊಂದು ದೇವ್ರ ಮನೆ ಇದ್ದಂಗೆ ಅಂಥೊಂದು ದೇವ್ರನ್ನ ಸೃಷ್ಟಿ ಮಾಡಿದ ಮನೆ ದೊಡ್ಡ ಮನೆ. ಹಾಗಾಗಿ ಆ ಮನೆ ತನಕ ಒಂದು ಇಲ್ಲಿಂದಲೇ 6 ಕೋಟಿ ಕನ್ನಡಿಗರ ಪರವಾಗಿ ನಾನು ಕೈ ಮುಗಿದು ನಮಸ್ಕರಿಸ್ತೀನಿ. ಇವತ್ತು ಜನಗಳಿಗೆ ಹಲವಾರು ರೂಪದಲ್ಲಿ ಹಲವಾರು ರೀತಿಯಲ್ಲಿ ಸಹಾಯ ಮಾಡೋದ್ರಿಂದ ಇರ್ಬೋದು, ಯಾವ ರೀತಿ ಇರಬೇಕು ಅನ್ನೋದು ಆದರ್ಶಗಳನ್ನ ಕೊಟ್ಟಿದ್ದೀನಿ. ಅದನ್ನು ಅವ್ರು ಪಾಲಿಸ್ಬೇಕು, ಜನಗಳನ್ನ ಅದನ್ನು ರೂಢಿಸ್ಕೋಬೇಕು ಅನ್ನೋದು ರೂಪದಲ್ಲಿ ಕೊಟ್ಟಿದ್ದಾರೆ. ಕೊಟ್ಟಾದ ನಂತರ ಅವ್ರು ನೋಡ್ತಾನೂ ಇದ್ದಾರೆ ನಮ್ಮಂಥವ್ರಿಗೆ. ಈಗ ನಾವಿಲ್ಲಿ ಬಂದೋದ್ರಿಂದ ದೇವರು ಆಶೀರ್ವಾದ ಇದ್ದಂಗೆ. ಮೇಡಮ್, ನಾನು ಇವಾಗ ಒಂದು ವಿಷಯ ಹೇಳ್ತೀನಿ. ಮೊನ್ನೆ ನಾನು ಇಲ್ಲಿಗೆ ಬಂದೋದೆ ಬಾಸ್ ನೋಡೋಣ ಅಂತ ದರ್ಶನ ಮಾಡ್ಕೊಂಡು ಬಂದೆ. ಅವತ್ತೇನು ಹೇಳಿದೆ ಬಟ್ಟು ಅವತ್ತು ನಾನು ಹೇಳಿದ ತಕ್ಷಣ ಸೀದಾ ಹೋದೆ. ಅವತ್ತು ಇದು ನಂದು ಬ್ರಿಗೇಡ್ ಒಂದು ಕಾರ್ಯಕ್ರಮ ಇತ್ತು ಮೇಡಮ್. ಅಲ್ಲಿ ಓದು ಒಂದು ಅವತ್ತು ದಿವಸ ಕಾರ್ಯಕ್ರಮ ಮಾಡಿದೆ ಮೇಡಮ್. ಇಲ್ಲಿಂದ ಬಂದ ತಕ್ಷಣ ಒಂದು ಪವಡನೇ ಅನ್ನೋದು ಎಂಥ ಅದ್ದೂರಿ ಕಾರ್ಯಕ್ರಮ ಆಗ್ಬಿಡ್ತಂದ್ರೆ ನಿಜವಾಗ್ಲೂ ನನ್ನ ಬಾಸ್ನ ತುಂಬ ನೆನೆಸ್ಕೊಂಡ್ಬಿಟ್ಟೆ. ಎಂಥ ಶಕ್ತಿ ಇದೆಲ್ವ ಅಂತ. ಇವತ್ತಿಗೂ ನಾನು ಇವತ್ತೊಂದು ಸತ್ಯ ಹೇಳಬೇಕಂದ್ರೆ ಇವತ್ತೊಂದು ಡ್ರೆಸ್ ಇರ್ಬೋದು ಏನೇ ತಗೊಂಡಿರ್ಬೋದು ಒಂದು ವಾಚ್ ಇರ್ಬೋದು ಎಲ್ಲ ಬಾಸಿಂದ ನನ್ನ ದುಡಿಮೆನೆ ಬಾಸಿಂದ ಇದಾಗಿರೋದು. 17 ವರ್ಷದಿಂದ ನಾನು ಮಾಡಿರೋದು. ನಮ್ಮ ಮನೆ ಇದೆ ಸಕಲೇಶ್ಪುರದ ಹಳ್ಳಿ ಉಲ್ಲಹಳ್ಳಿ ಅನ್ನೋ ಊರು ಬರುತ್ತೆ. ನಾನು ಆ ಮನೆಯೂ ಕೂಡ ನಮ್ಮ ಬಾಸ್ ಹೆಸರಲ್ಲೇ ಹೊರಗಡೆ ಹೋಗಿ ಕಾರ್ಯಕ್ರಮ ಮಾಡಿ ಇವತ್ತು ಆ ಮನೆಯೂ ಕೂಡ ಬಾಸ್ ಹೆಸರಲ್ಲೇ ಇದು ಮಾಡಿದ್ದೀನಿ. ಬಸ್ ಜರ್ನಿಲಿ ಹೋಗ್ತಾಯಿರ್ತೀನಿ, ಹೋಗ್ತಿದ್ದಾಗ ಆ ಬಾಸ್ ಫೋಟೋಸ್ ಹಾಕಿರ್ತಾರೆ. ಆ ಬಾಸ್ ಫೋಟೋದಲ್ಲಿ ನಗು ಇರುತ್ತೆ. ಆ ನಗು ನೋಡಿದ್ದಂಗೆ ಏನೋ ಒಂದು ಬಾಸ್ದೊಂದು ಸಿನಿಮಾ ರಿಲೀಸ್ ಆಗ್ತಿರ್ಬೋದು ಅದಕ್ಕೋಸ್ಕರ ಫೋಟೋ ಹಾಕಿದ್ದಾರೇನೋ ಅನ್ನೋ ಮಟ್ಟಕ್ಕಿರುತ್ತೆ. ಆದರೆ ಒಳಗಡೆ ಪ್ರತಿಯೊಬ್ರಿಗೆ ಏನಾಗ್ತಿರುತ್ತಂದರೆ ಆ ನೋವನ್ನ ಯಾರು ಹೇಳ್ಕೊಳಕ್ಕಾಗಲ್ಲ. ಕೆಲವರು ಹೆಂಗಾಗ್ಬಿಟ್ಟಿದ್ದಾರೆ ಅವ್ರ ಮೇಲೆ ಇಟ್ಟಿರೋ ಪ್ರೀತಿನ ವ್ಯಕ್ತಪಡಿಸ್ತಾರೆ, ಕೆಲವರು ಹೇಳ್ಕೊಳಕ್ಕಾಗ್ತಿಲ್ಲ, ಒಳಗಡೆ ಗೋಪುರ ಇಟ್ಕೊಂಡು ಬಿಟ್ಟಿದ್ದಾರೆ. ಇನ್ನೊಂದು ಬಾಸ್ದೊಂದು ಡೈಲಾಗ್ ತಗೊಳ್ತೀನಿ, ಪುನೀತ್ ರಾಜ್ಕುಮಾರ್ ಒಂದು ಡೈಲಾಗ್ ತಗೊಳ್ತೀನಿ. ಯಾಕಂದರೆ ಅಲ್ಲ ರಾಜ್ಕುಮಾರ್ ಮೂವಿಲಿ ಒಂದು ಡೈಲಾಗ್ ಹೇಳಿದ್ದಾರೆ. ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು ಜನರ ನಾಡೋಡಿಗೆ ಪೊಲಿಟಿಕಲ್ ಪವರ್ ಬೇಕು ಅಂತ. ಆದರೆ ನಾವು ಜನರನ್ನ ಪ್ರೀಸರು, ನಮಗೆ ವಿಲ್ ಪವರ್ ಇದ್ರೆ ಸಾಕು ಅಂತ. ಕೆಲವೇ ದಿನಗಳಲ್ಲಿ ಜೇಮ್ ಸಿನಿಮಾ ಬರ್ತಿದೆ, ಎಲ್ಲ ಕಾತುರದಿಂದ ಕಾಯ್ದಿದ್ದೀವಿ. ನಿಜವಾಗ್ಲೂ ದೇವ್ರನ್ನ ಯಾವಾಗ ನೋಡಬೇಕನ್ನೋದೇ ಒಂದು ಕಾತುರ ಇದೆ. ಹಾಗಾಗಿ ನಮ್ಮ ಬಾಸ್ ಬಗ್ಗೆ ಎಷ್ಟೇ ಹೇಳಿದ್ರೂ ಸಾಲಲ್ಲ. ಇಲ್ಲೆಲ್ಲ ನೋಡಿ ಎಲ್ಲರೂ ಇದೀವಲ್ಲ, ಎಲ್ಲರೂ ಕೂಡ ಇವತ್ತು ಎಲ್ಲರೂ ಏನು ಬಂದಿದ್ದೀವಲ್ಲ, ಪ್ರತಿ ಕ್ಷಣ ಪ್ರತಿ ನಿಮಿಷ ನಾವೀಗ ಹೋದರೂ ಮತ್ತೊಮ್ಮೆ ಬರಬೇಕನ್ಸುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಇದ್ದಾರೆ ಅಪ್ಪು ಸರ್, ಎಲ್ಲೋ ಹೋಗಿಲ್ಲ, ಎಲ್ಲೋ ಒಂದು ಕಡೆ ಇದ್ದಾರೆ, ಎಲ್ಲೋ ಬರ್ತಾರೆ ಅಂದರೆ ಇವಾಗಲೂ ಮೇಡಮ್ ಈಗಲೂ ಪ್ರತಿ ಕ್ಷಣನು ನಾನು ಹೊರಗಡೆ ಹೋಗ್ತೀನಿ ಮೇಡಮ್. ನಿಜವಾಗ್ಲೂ ಹೇಳೋದಲ್ಲ, ನಾನು ಕಣ್ಣೀರು ಹಾಕ್ಬಿಡ್ತೀನಿ, ನಾನು ಹತ್ಬಿಡ್ತೀನಿ. ಯಾಕಂದರೆ ಅವತ್ತಿನ ದಿನಗಳಲ್ಲೇ ನಾನು ಕಾಣಿಸ್ಕೊಂಡಾಗ ಮೇಡಮ್, ಅವತ್ತಿನ ದಿನಗಳಲ್ಲೇ ಆ ಮಕ್ಕಳನ್ನೆಲ್ಲ ನನ್ನ ಕೈಗೆ ಕೊಟ್ಬಿಟ್ಟು ತೊಟ್ಟಲಲ್ಲಿದ್ದ ಮಕ್ಕಳನ್ನೆಲ್ಲ ಕೊಟ್ಬಿಟ್ಟು ಬಾಸ್ನ ನಾವು ನೋಡಿಲ್ಲ, ನೀವರ ಒಂದು ಎತ್ಕೊಂಡ್ಬಿಟ್ಟು ಕೊಡಿ ಸರ್ ಅನ್ನೋರು. ಆಗ ನಾನು ಅನ್ನನಿ
ಏ ನನ್ನ ಜೀವನ ಪಾವನ ಆಗಿಬಿಟ್ಟಿದೆ, ಯಾವುದೋ ಒಂದು ರೂಪದಲ್ಲಿ ದೇವ್ರು ನಂಗೆ ಅವಕಾಶ ಕೊಟ್ಬಿಟ್ಟಿದ್ದಾನೆ, ನಂಗೆ ಸಾಕಾಗ್ಬಿಟ್ಟಿದೆ, ನಾನು ನಾಳೆನೇ ಬೇಕಾದ್ರೆ ಏನಾದರೂ ಪರಲ್ಲ, ನಿಜವಾಗ್ಲೂ ನಾನು ಜೀವನ ಅವ್ರ ರೂಪದಲ್ಲಿ ನಂಗೆ ಅವಕಾಶ ಸಿಕ್ಕಿದೆ. ಇನ್ನೂ ತುಂಬ ನೋವುಗಳಿದೆ, ಬಟ್ಟು ಯಾವ ರೀತಿ ಹೇಳಬೇಕಂತ ಗೊತ್ತಾಗಲ್ಲ. ನಿಜವಾಗ್ಲೂ ನಮ್ಮ ಏನಿಲ್ಲ, ಇವತ್ತು ಅವರು ದೇವ್ರಾಗ್ಬಿಟ್ಟಿದ್ದಾರೆ ಅಷ್ಟೇ. ನಾವು ಬೆಳಗ್ಗೆ ಎದ್ದು ಅವ್ರು ನಮ್ಮ ಮನೇಲಿ ಫೋಟೋ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಹೇಗೆ ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡ್ತೀನೋ ಅದೇ ಥರ ಅವ್ರನ್ನ ನಮಸ್ಕಾರ ಮಾಡಿ ನಾನು ನಿಜವಾಗ್ಲೂ ಎಂಥ ಕೆಲಸಗಳನ್ನ ಮಾಡ್ತಿದ್ದೀನಿ ನಿಜವಾಗ್ಲೂ. ಅದ್ರ ಜೊತೆಗೆ ನನ್ನಲ್ಲಿ ಈಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನಮ್ಮ ಬಾಸು ಹಲವಾರು ಆದರ್ಶಗಳನ್ನ ಬಿಟ್ಟೋಗಿದ್ದಾರೆ. ಏನು ರಕ್ತದಾನ ಕಣ್ದಾನ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ ಅಲ್ವಾ, ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಈಗ ನಾವು ಅವರಲ್ಲಿ ಸಣ್ಣ ಸ್ಟಿಕ್ ದೊಡ್ಡದಾಗಿನ ಸ್ಟಿಕ್ದಾಗ ಏನು ಮಾಡ್ಬೋದು, ಈಗ ಬ್ಲಡ್ ಡೊನೇಟ್ ಮಾಡೋರಿದ್ದಾರೆ ಎಲ್ಲ, ಆಮೇಲೆ ಹೆಲ್ಪ್ ಮಾಡೋದಿದೆ ಚಿಕ್ಕದಾಗಿ ನಮ್ಮ ಕೈಲಿ ಅಂದರೆ ಜನಗಳಿಗೆ ಹೆಲ್ಪ್ ಮಾಡ್ತಾ ಹೋಗೋಣ, ಒಳ್ಳೇದು ಮಾಡೋಣ. ಅದರಲ್ಲಿ ನಾವು ನಮ್ಮ ಬಾಸ್ನ ಕಾಣೋಣ. ಅವರು ತನ್ನ ನಗುವಿನ ಬಗ್ಗೆ ವೇದಿಕೆಯಲ್ಲಿ ಒಂದು ಮಾತು ಹೇಳಿದ್ದಾರೆ, ವೇದಿಕೆಯಲ್ಲಿ ಒಂದು ಮಾತು ಹೇಳಿದ್ದಾರೆ. ತಲೆಯಲ್ಲಿ ಬೇರೆ ಯೋಚನೆ ಮಾಡಲ್ಲ, ಖುಷಿಯಾದ ವಾತಾವರಣ ಇರುತ್ತೆ, ಒಳ್ಳೆ ಜನರಿರ್ತಾರೆ, ಜೊತೆಗೆ ನಗ್ನಗ್ತಿರಬೇಕು, ಖುಷಿಯಾಗಿರಬೇಕು. ಯಾರ ಬಗ್ಗೆ ನೀವು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು, ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು, ನಮ್ಮ ಬಗ್ಗೆ ಯೋಚನೆ ಮಾಡೋ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಲ್ವಾ. ಇದನ್ನು ಭಾಷೆ ಹೇಳಿದ್ದಾರೆ ಹೇಳಿದಾಗ ಆ ಥರ, ಯಾರ ಬಗ್ಗೆ ನೀವು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು, ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು, ನಮ್ಮ ಬಗ್ಗೆ ಯೋಚನೆ ಮಾಡೋ ಬಗ್ಗೆ ಯೋಚನೆ ಮಾಡಬೇಕು ಅಂದ್ಕೊಂಡು ಸಿನಿಲ್ ಹಾರಿ ಒಂದು ಚಾನಲ್ನಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮತ್ತೊಮ್ಮೆ ನಾನು ದೇವರಾದಂಥ ಅಪ್ಪು ಬಾಸ್ ಪುನೀತ್ ರಾಜ್ಕುಮಾರ್ ಸರ್ ಅವರಿಗೆ ನಾನು ಇಲ್ಲಿಂದಲೇ ನಮಸ್ಕಾರ ತಿಳಿಸ್ತೀನಿ. ಎಲ್ಲರೂ ಮನಸ್ಸಲ್ಲೂ ಮೈಂಡಲ್ಲಿ ಮಾತ್ರ ಪುನೀತ್ ಅವ್ರು ಇಲ್ಲ ಅಂತ ನಂಬ್ತಾ ಇದ್ದಾರೆ, ಬಟ್ ಆತ್ಮ ಸಾಕ್ಷಿಗೆ ಅವ್ರು ಇನ್ನೂ ಜೀವಂತವಾಗಿದ್ದಾರೆ ಅಂತ ಎಲ್ಲ ಅಭಿಮಾನಿಗಳು ನಂಬಿದ್ದಾರೆ, ಹಾಗೆ ಇಡೀ ಕರ್ನಾಟಕ ಕೂಡ ನಂಬಿದೆ. ಆದಷ್ಟು ಬೇಗ ನಮ್ಮ ಕರ್ನಾಟಕದ ಯುವರಾಜ ವಾಪಸ್ ಬರಲಿ ಅನ್ನೋದು ನಮ್ಮೆಲ್ಲರ ಅಭಿಮಾನಿಗಳು ಹಾಗೆ ಕರ್ನಾಟಕದ ಜನತೆ ಆಶಯ. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ನಾನು ರಕ್ಷಾ ಶಂಕರ್, ಸಿನಿಲಹರಿ.